ಕಳೆದ 5 ವರ್ಷದಿಂದ ನಾನು ತಾರಸಿ ತೋಟ ಮಾಡ್ತಾ ಇದ್ದೀನಿ ಮನೆಯಲ್ಲೇ. ನನ್ನ ಪ್ಲಾನ್ ಇದ್ದಿದ್ದು ಲೋ ಬಜೆಟ್, ನಿಮ್ಮ ಮನೆಯಲ್ಲೇ ಸಿಗುವಂತಹ ವಸ್ತುಗಳನ್ನ ನೀವು ಬಳಸಿ. ಇಲ್ಲಿ ವಿಳೆದೆಲೆ ನೋಡಬಹುದು ನೀವು, ಈ ವರ್ಷ ಸ್ವಲ್ಪ ಮಳೆ ಎಲ್ಲ ಚೆನ್ನಾಗಿರೋದ್ರಿಂದ ಎಲೆನೂ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿ ಬರ್ತಾ ಇದೆ. ಆಂಧ್ರ ಸ್ಪೆಷಲ್ ಚುಕ್ಕಿ ಸೊಪ್ಪು ಅಂತ ಕರೀತಾರೆ ಇದು, ಸ್ಟ್ರಾಬೆರಿ ಇದೊಂದು ಒಂದೆಲೆಗ ಸ್ಟ್ರಾಬೆರಿ ನೆಲನಲ್ಲಿ ಅಂತ. ಎಸ್ಪೆಷಲಿ ನಮ್ಮ ಈ ಕೊರೋನಾ ಸ್ಟಾರ್ಟ್ ಆದಾಗಿಂದ ಆಂಟಿವೈರಲ್, ಮತ್ತೆ ಇದು ಬಂದು ಬಿಳಿ ಅರಿಶಿನ, ವೈಟ್ ಟರ್ಮರಿಕ್ ಅಂತ ಕರೀತಾರೆ. ಇದು ಕೂಡ ಮೆಡಿಸಿನಲ್ ಪ್ರಾಪರ್ಟೀಸ್ ಹೆಚ್ಚಾಗಿದೆ. ಇದು ಬಸಳೆ ಸೊಪ್ಪು ಅಂತ, ತುಳಸಿ ಅಲ್ಲಲ್ಲಿ ಹಾಕಿರೋದಕ್ಕೆ ರೀಸನ್ ಏನಂದ್ರೆ ಇಟ್ ಆಕ್ಟ್ಸ್ ಆಸ್ ಅ ಬೆಸ್ಟ್ ರಿಪೆಲೆಂಟ್ ಆಲ್ಸೋ. ಅಷ್ಟೇ, ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ಇದೆ, ಕಣ್ಣಿಗೆಲ್ಲ ತುಂಬಾ ಒಳ್ಳೇದು ಅಂತೆಲ್ಲ ಹೇಳ್ತಾರೆ. ಯಾಕಂದ್ರೆ ಸುಮಾರು ಜನಕ್ಕೆ ಆಸಕ್ತಿ ಇರುತ್ತೆ ಇದು ಟೆರೆಸ್ ಗಾರ್ಡನಿಂಗ್ ಮಾಡಬೇಕು ಅಂತ, ಆದ್ರೆ ಅವರಿಗೆ ಎಲ್ಲಿ ಮಾಡಬೇಕು, ಹೇಗ್ ಮಾಡಬೇಕು, ಏನ್ ತರಬೇಕು, ಎಲ್ಲಿಂದ ತರಬೇಕು, ಇದು ಯಾವ್ದರ ಒಂದು ಅರಿವು ಇರೋದಿಲ್ಲ. ತರಕಾರಿ ಸೊಪ್ಪನ್ನ ಬೆಳೀರಿ, ಇಲ್ಲ ನಮ್ಗೆ ಅದನ್ನ ಬೆಳೆಯಕ್ ಅವಕಾಶ ಇಲ್ವೇ ಇಲ್ಲ, ಟೈಮ್ ಆಗದೇ ಇಲ್ಲ ಅಂದ್ರೆ ಅಟ್ ಲೀಸ್ಟ್ ಈ ಒಳ್ಳೆ ಆಕ್ಸಿಜನ್ ಸಪ್ಲೈ ಮಾಡುವಂತ ಹಲವಾರು ರೀತಿ ಗಿಡಗಳಿವೆ, ಅದನ್ನಾದ್ರೂ ದಯವಿಟ್ಟು ನೀವೆಲ್ಲರೂ ನಿಮ್ಮ ನಿಮ್ಮ ಮನೆಯಲ್ಲಿ ಬೆಳೆಸಿ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಬಗ್ಗೆ ಒಂದು ಸಣ್ಣ ಪರಿಚಯ ನಮ್ಮ ವೀಕ್ಷಕರಿಗಾಗಿ. ನಮಸ್ಕಾರ, ನನ್ನ ಹೆಸರು ಮಂಜುನಾಥ್. ನಾನು ಬೇಸಿಕಲಿ ಒಬ್ಬ ಕಾಮರ್ಸ್ ಗ್ರಾಜ್ಯುಯೇಟ್. ಈಗ ಈ ಕಳೆದ ಒಂದು 10-12 ವರ್ಷಗಳ ಕಾಲ ನಾನು MNC ಕಂಪನಿಯಲ್ಲಿ ಕೆಲಸ ನಿರ್ವಹಿಸಿದ್ದೇನೆ. ಅದಾದ ನಂತರ ಈಗ ಕೆಲವು ವರ್ಷಗಳಿಂದ ನಾನು ಚಾರ್ಟರ್ಡ್ ಅಕೌಂಟೆಂಟ್ ಫರ್ಮಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಟೆರೆಸ್ ಗಾರ್ಡನಿಂಗ್ ಬಗ್ಗೆ ಹೇಳಬೇಕು ಅಂತಂದರೆ, ಕಳೆದ 5 ವರ್ಷದಿಂದ ನಾನು ತಾರಸಿ ತೋಟ ಮಾಡ್ತಾ ಇದ್ದೀನಿ ಮನೆಯಲ್ಲೇ. ಟೆರೆಸ್ ಗಾರ್ಡನಿಂಗ್ ಬಗ್ಗೆ ನಿಮಗೆ ಇನ್ಸ್ಪೈರ್ ಮಾಡಿದ್ದು ಯಾರು? ಸರ್, ಅದೇ ನಾನು ಇನ್ಸ್ಪೈರ್ ಆಗಿದ್ದು ಬಂದು ಟೆರೆಸ್ ಗಾರ್ಡನಿಂಗ್ ಅಂತಲೇ ಕೆಲವೊಂದು ಗ್ರೂಪ್ಗಳಿದೆ. ಆ ಗ್ರೂಪ್ಗಳು ಆವಾಗವಾಗ ಪೇಪರಲ್ಲೆಲ್ಲನೂ ಕೆಲವೊಂದು ಆರ್ಟಿಕಲ್ ಬರ್ತಿತ್ತು. ಸೊ ಇದನ್ನೆಲ್ಲ ನೋಡಿದಾಗ ನನಗೆ ಅವ್ರಗಳಿಂದನೇ ನಾನು ಇನ್ಸ್ಪೈರ್ ಆಗಿದ್ದು. ಸೊ ಹಾಗಾಗಿ ಈಗ ನಾನು ಟೆರೆಸ್ ಗಾರ್ಡನಿಂಗ್ ಗ್ರೂಪಲ್ಲಿ ಸಕ್ರಿಯ ಒಬ್ಬ ವಾಲಂಟಿಯರ್ ಆಗಿದ್ದೀನಿ. ಮತ್ತು ನಾವು ಹೆಚ್ಚು ಹೆಚ್ಚು ಜನಗಳಿಗೆ ಟೆರೆಸ್ ಗಾರ್ಡನಿಂಗ್ ಬಗ್ಗೆ ಯಾರಿಗ್ಯಾರಿಗೆ ಆಸಕ್ತಿ ಇದೆ ಅಂಥವ್ರಿಗೆ ಮಾರ್ಗದರ್ಶನ ಮಾಡೋದಕ್ಕೆ ಅಂತ ಸುಮಾರು ಇವೆಂಟ್ಗಳು ನಡೀತಾ ಇದೆ ಈಗ ಇತ್ತೀಚಿನ ದಿನಗಳಲ್ಲಿ. ಸೊ ಆ ಗ್ರೂಪ್ ಕಡೆಯಿಂದನೇ ನಾನು ಇನ್ಸ್ಪೈರ್ ಆಗಿದ್ದು. ಸೊ ಇವತ್ತು ಏನಿದು ನನ್ನ ಗಿಡಗಳು ನೀವೆಲ್ಲ ಏನು ನೋಡೋಕ್ಕೆ ನಿಮಗೆ ಕಾಣಕ್ಕೆ ಸಿಗ್ತಾ ಇದೆ, ಇದೆಲ್ಲನೂ ಸುಮಾರಷ್ಟು ನಮ್ಮ ಗ್ರೂಪಿಂದ ನಮಗೆ ಬಂದಿರುವಂಥ ಗಿಫ್ಟ್ ಅಂತಲೇ ಹೇಳ್ಬೋದು. ನೀವು ಟೆರೆಸ್ ಗಾರ್ಡನ್ ಮಾಡಬೇಕು ಅಂದ್ಕೊಂಡಾಗ ನಿಮ್ಮ ಪ್ರಿಪ್ರೇಷನ್ ಆರ್ ತಯಾರಿ ಹೇಗಿತ್ತು? ಮೊದಲನೇದಾಗಿ ಈಗ ಟೆರೆಸ್ ಗಾರ್ಡನಿಂಗ್ ನಾವು ಶುರು ಮಾಡಬೇಕು ಅಂತಂದಾಗ ನನ್ನ ಪ್ಲಾನ್ ಇದ್ದಿದ್ದು ಲೋ ಬಜೆಟ್ ಮತ್ತು ಸ್ಟ್ರೆಸ್ ಲೈಫ್. ಈಗ ನಾವು ಮಾಡ್ತಾ ಇರೋದೇ ಇದು ಸ್ಟ್ರೆಸ್ ಫ್ರೀ ಅಂತ. ಸೊ ಹಾಗಾಗಿ ಅತಿಯಾಗಿ ನಾವು ಯಾವುದೇ ಇದನ್ನೇ ಬೇಕು ಅದೇ ಬೇಕು ಅಂತ ನಾವೇನು ಯಾವುದೇ ರೀತಿ ಪ್ಲ್ಯಾನ್ಸ್ ಹಾಕ್ಕೊಂಡಿರಲಿಲ್ಲ. ನಿಮ್ಮ ಮನೆಯಲ್ಲೇ ಸಿಗುವಂತಹ ವಸ್ತುಗಳನ್ನು ನೀವು ಬಳಸಿ ನೀವು ಬೆಳೆನ ಬೆಳಿಬಹುದು ಅನ್ನೋ ಒಂದು ಕಾನ್ಸೆಪ್ಟ್ನ ನಾವು ಶುರು ಮಾಡಿಕೊಂಡ್ವಿ. ಸೊ ಆ ಒಂದು ಇದರಿಂದ ನಾನು ಮನೆಯಲ್ಲಿದ್ದಂತಹದ್ದೇ ಹಳೆ ಇದು ಪ್ಲಾಸ್ಟಿಕ್ ಟಬ್ ಇರ್ಬೋದು, ಮಣ್ಣಿಂದು ಹಳೆ ಪಾಟ್ಗಳಿರ್ಬೋದು, ಈ ಥರದನ್ನೆಲ್ಲ ಯೂಸ್ ಮಾಡಿಕೊಂಡೇ ನಾವು ಗಾರ್ಡನ್ ಸ್ಟಾರ್ಟ್ ಮಾಡಿದ್ದು. ಹೆಚ್ಚಾಗಿ ಪ್ರಿಪ್ರೇಷನ್ಸ್ ಅಂತ ನಾವು ತುಂಬ ಏನು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳಿಲ್ಲ. ನಿಮ್ಮ ಗಾರ್ಡನ್ನಲ್ಲಿ ಯಾವ್ಯಾವ ಗಿಡಗಳಿವೆ ಅದ್ರ ಬಗ್ಗೆ ಹೇಳಿ. ಇದು ಟೊಮ್ಯಾಟೊ ಗಿಡ ನೋಡಿ, ಟೊಮ್ಯಾಟೊ ಹಣ್ಣು ಆಲ್ರೆಡಿ ಬಿಟ್ಟಿದೆ. ಸೊ ಹಾಗೆ ದಾಸವಾಳ ಇದೆ, ಇಲ್ಲೆಲ್ಲ ಸುಮಾರು ವೆರೈಟಿ ದಾಸವಾಳಗಳಿದೆ. ಸುಮಾರು ಏನಿಲ್ಲ ಅಂದ್ರೂ ಒಂದು 8-9 ತರಹದ ದಾಸವಾಳ ನಾನು ಹಾಕಿದ್ದೀನಿ ಗಿಡಗಳು. ಯಾಕಂದ್ರೆ ದಾಸವಾಳ ನಿಮಗೆ ಪ್ರತಿ ಅದಕ್ಕೆ ಸೀಸನ್ ಅಂತ ಏನಿಲ್ಲ, ನೀವು ಎಷ್ಟು ಚೆನ್ನಾಗಿ ಅದನ್ನ ನೋಡ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಅದು ಹೂವನ್ನ ನಿಮಗೆ ಕೊಡುತ್ತೆ. ಸೊ ನಿಮ್ಮ ಮನೆಯಲ್ಲಿ ನೀವು ದೇವರ ಮನೆಗೆ ನಿಮ್ಮ ನೀವೇ ಬೆಳೆದಿರುವಂತಹ ಹೂವನ್ನ ನಿಮ್ಮ ದೇವರಿಗೆ ನೀವು ದೇವರ ಪೂಜೆಗೆ ಅಂತ ಬಳಸ್ಬೋದು. ಇಲ್ಲಿ ವಿಳೆದೆಲೆ ನೋಡ್ಬೋದು ನೀವು, ಈ ವರ್ಷ ಸ್ವಲ್ಪ ಮಳೆ ಎಲ್ಲ ಚೆನ್ನಾಗಿರೋದ್ರಿಂದ ಎಲೆನೂ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿ ಬರ್ತಾ ಇದೆ. ಸೊ ಆಗಲೇ ನಾನು ಬಟುವ ಅಂತ ಚಕೋತಾ ಸೊಪ್ಪು ಏನಿದೆ ಅದೇ ಫ್ಯಾಮಿಲಿ ಸೊಪ್ಪಿದು. ಸೊ ಬಹಳ ರುಚಿಕರವಾಗಿರುತ್ತೆ, ಮತ್ತು ಇದು ಆಂಧ್ರ ಸ್ಪೆಷಲ್ ಚುಕ್ಕಿ ಸೊಪ್ಪು ಅಂತ ಕರೀತಾರೆ ಇದು. ಸೊ ಇದನ್ನು ನಾನು ಸೀಡ್ಸಿಗೋಸ್ಕರ ಬಿಟ್ಟಿದ್ದೀನಿ ಈಗ ಸದ್ಯಕ್ಕೆ. ಸೊ ಇದು ಸೊಪ್ಪು ನಾವು ಪ್ರತಿಯೊಂದಕ್ಕೂ ಯೂಸ್ ಮಾಡ್ಕೋಬೋದು, ದಾಲ್ ಅದು ಇದಕ್ಕೆ ಅಂತ. ಸ್ಟ್ರಾಬೆರಿ ಇದೊಂದು ಒಂದೆಲಗ, ಸ್ಟ್ರಾಬೆರಿ ಇದು ಇದು ಒಂದೆಲಗ ಹಿಂಗೆ ನೋಡ್ತಾ ಇರೋದು. ಆಮೇಲೆ ಇದು ಸ್ಟ್ರಾಬೆರಿ. ಸೊ ಸ್ಟ್ರಾಬೆರಿ ನಮ್ಮ ಬೆಂಗಳೂರಲ್ಲಿ ಬರುತ್ತಾ ಅಂತ ಸುಮಾರು ಜನಕ್ಕೆ ಆಶ್ಚರ್ಯ ಇದೆ, ಖಂಡಿತ ಬರುತ್ತೆ. ನಾನು ಬೆಳೆದಿರುವಂತಹ ಸ್ಟ್ರಾಬೆರಿ ಇದು ಫೋಟೋಸ್ ಕೂಡ ನಿಮಗೆ ಕೊಡ್ತೀನಿ ನೋಡಿ, ಬಹಳ ಚೆನ್ನಾಗಿ ಬರುತ್ತೆ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಇದ್ರ ಬಗ್ಗೆ ಬಹಳ ಮಾತಾಡ್ತಾರೆ, ನೆಲನಲ್ಲಿ ಅಂತ. ಎಸ್ಪೆಷಲಿ ನಮ್ಮ ಈ ಕೊರೋನಾ ಸ್ಟಾರ್ಟ್ ಆದಾಗಿಂದ ಆಂಟಿವೈರಲ್ಲು ಮತ್ತು ನಿಮಗೆ ಇಮ್ಯೂನ್ ಸಿಸ್ಟಮ್ ತುಂಬ ಸ್ಟ್ರಾಂಗ್ ಆಗಿರೋದಕ್ಕೆ ಬಹಳ ಹೆಲ್ಪ್ ಮಾಡುತ್ತೆ ಅಂತ ಶ್ರೀಯುತ ಡಾಕ್ಟರ್ ಕಜೆ ಅವರು
ಇದ್ರ ಬಗ್ಗೆ ಬಹಳ ಉಲ್ಲೇಖ ಮಾಡಿದ್ದಾರೆ. ಹಾಗೆ ಹಲವಾರು ಆಯುರ್ವೇದ ಡಾಕ್ಟರ್ಸ್ ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಸೊ ಇದು ವಾಲಂಟಿಯರ್ ಆಗಿ ಬಂದಿರುವಂತಹ ಗಿಡ, ನಾವೇನು ಇದನ್ನು ಸ್ಪೆಷಲ್ ಆಗೇನು ಹಾಕಿಲ್ಲ, ಆಟೋಮೆಟಿಕ್ ಆಗಿ ಬಂದಿದೆ, ಅದನ್ನ ನಾನು ಹಾಗೆ ಸೇವ್ ಮಾಡಿದ್ದೀನಿ ಅಷ್ಟೇ. ಮತ್ತೆ ಅರಿಶಿನದಲ್ಲಿ ಈಗ ಎರಡು ವೆರೈಟಿ ಇದೆ ನನ್ನ ಹತ್ರ. ಒಂದು ಮಾಮೂಲಿ ಅಡಿಗೆಗೆ ಉಪಯೋಗಿಸ ಅಂತ ಅರಿಶಿನ, ಇದು ಬಂದು ಬಿಳಿ ಅರಿಶಿನ, ವೈಟ್ ಟರ್ಮರಿಕ್ ಅಂತ ಕರೀತಾರೆ. ಇದು ಕೂಡ ಮೆಡಿಸಿನಲ್ ಪ್ರಾಪರ್ಟೀಸ್ ಹೆಚ್ಚಾಗಿದೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇದನ್ನ ಬೆಳೆಸ್ತಾ ಇದ್ದೀನಿ ನಾನು. ಸ್ವಲ್ಪ ಕಹಿ ಬರುತ್ತೆ ಈ ಅರಿಶಿನ, ನಾವು ಅವಾಗವಾಗ ಹಾಲ್ಗೆ ಹಾಕೊಂಡು ಒಂಚೂರು ಚೂರು ಕುಡಿತಾ ಇರ್ತೀವಿ, ಬಹಳ ಒಳ್ಳೇದು ಅಂತ. ಇದು ಮಾಮೂಲಿ ಅರಿಶಿನ ಆಗಲಿ, ನಾನು ಹೇಳ್ದಂಗೆ ನಾರ್ಮಲ್ ವೆರೈಟಿ ನೋಡಿ. ಇದು ಗೆಣಸಲ್ಲಿ ಆಗ್ಲೇ ಒಂದು ತೋರಿಸ್ತೇನೆ ನಾನು ನಿಮ್ಗೆ, ಓಕಿನೋವಾ ಅಂತ ಹೇಳಿ. ಇದು ಎರಡನೇ ವೆರೈಟಿ. ಇದು ಇದು ಬಂದು ಆರೆಂಜ್ ಕಲರ್ ಫ್ಲಶ್ ಇರುತ್ತೆ ಒಳಗಡೆ. ಇದು ಕೂಡ ಹಿಂಗೆ ಸ್ನೇಹಿತರು ಶೇರ್ ಮಾಡಿದ್ದು, ಯಾವುದೋ ವಿದೇಶದಿಂದ ತರಿಸಿದಂತ ಒಂದು ಗಡ್ಡೆನ ನನಗೆ ಕೊಟ್ಟಿದ್ರು, ನಾನು ಹಾಕ್ದೆ ಬರ್ತಾ ಇದೆ. ಸೊ ಹಾಗೆ ನಾನು ಸುಮಾರು ಜನಕ್ಕೆ ಇದನ್ನ ಶೇರ್ ಮಾಡಿದ್ದೀನಿ. ಮತ್ತೆ ಇದು ಬಸಳೆ ಸೊಪ್ಪು ಅಂತ ಎಲ್ಲರೂ ನೋಡಿರಬಹುದು, ಹೆಚ್ಚು ಕಮ್ಮಿ ಮಂಗಳೂರು ಅವ್ರಿಗೆ, ಮಂಗಳೂರು ಸೈಡ್ ಅವರಿಗೆ ಬಹಳ ಫೇಮಸ್. ಅದು ನ್ಯಾಚುರಲ್ ಕೂಲೆಂಟ್, ಬಾಡಿ ಕೂಲೆಂಟ್ ಅಂತ. ಸೊ ನೀವು ಸೊಪ್ಪು ಚೆನ್ನಾಗಿ ಉಪಯೋಗಿಸ್ಕೋಬಹುದು. ಮತ್ತೆ ಇಲ್ಲಿ ನೋಡಿ ಪುದೀನ, ಇದು ಮಾಮೂಲಿ ನಮ್ಮ ಅಡಿಗೆಗೆಲ್ಲ ಬಳಸುವಂತಹ ಪುದೀನ ಸೊಪ್ಪು. ಅಲ್ಲಲ್ಲಿ ತುಳಸಿ ಹಾಕಿದ್ದೀನಿ. ತುಳಸಿ ಅಲ್ಲಲ್ಲಲ್ಲಿ ಹಾಕಿರೋದಕ್ಕೆ ರೀಸನ್ ಏನಂದ್ರೆ ಇಟ್ ಆಕ್ಟ್ಸ್ ಆಸ್ ಅ ಬೆಸ್ಟ್ ರಿಪೆಲೆಂಟ್ ಆಲ್ಸೋ. ಬೇಸಿಕಲಿ ನಮ್ಗೆ ಹುಳ ಬರೋದು ಏನಕ್ಕೆ ಅಂದ್ರೆ ಅದು ವಾಸನೆಯಿಂದನೇ ಬರೋದು ಹುಳುಗಳು ನಮ್ಮ ಇದಕ್ಕೆ. ಸೊ ನಾವು ಈ ತರ ಅಲ್ಲಲ್ಲಿ ಈ ತರ ಸ್ವಲ್ಪ ಪಂಜೆಂಟ್ ಸ್ಮೆಲ್ ಇರುವಂತದ್ದು, ಸ್ಟ್ರಾಂಗ್ ಸ್ಮೆಲ್ ಇರುವಂತದ್ದು ಗಿಡಗಳನ್ನ ಹಾಕಿದ್ವಿ ಅಂದ್ರೆ ಆ ಸ್ಮೆಲ್ಗೆ ನಿಮ್ಗೆ ಹುಳ ಆಟೋಮೆಟಿಕ್ ಆಗಿ ಕಮ್ಮಿ ಆಗುತ್ತೆ. ಆಮೇಲೆ ಇದು ಹೊನ್ಗೊನೆ ಸೊಪ್ಪು ಅಂತ ಕರೀತಾರೆ. ಸೊ ಸುಮಾರು ಜನಕ್ಕೆ ಇದರದ್ದು ಪರಿಚಯ ಇರ್ಲಿಕ್ಕಿಲ್ಲ, ಸಾಮಾನ್ಯ ಹಳ್ಳಿ ಕಡೆಯಿಂದ ಬಂದವ್ರು ಜಾಸ್ತಿ ಇದನ್ನೆಲ್ಲ ಉಪಯೋಗಿಸ್ತಾ ಇದ್ರು. ಸೊ ಹಾಗಾಗಿ ನಮಗೆ ಇದರ ಪರಿಚಯ ಇದೆ. ಅಂಡ್ ಇದು ಅಷ್ಟೇ, ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ಇದೆ, ಕಣ್ಣಿಗೆಲ್ಲ ತುಂಬ ಒಳ್ಳೇದು ಅಂತೆಲ್ಲ ಹೇಳ್ತಾರೆ. ಸೊ ಹಾಗಾಗಿ ಅದನ್ನು ಹಾಕಿದ್ದೀನಿ. ಇಲ್ಲೆಲ್ಲ ಸಣ್ಣ ಸಣ್ಣದಾಗಿ ಬಂದಿದೆ, ಇದೆಲ್ಲನೂ ನೀವು ನೋಡ್ಬೋದು ಸಸಿ. ಇದು ದಂಟಿನ ಸೊಪ್ಪು, ದಂಟಲ್ಲಿ ಎರಡು ಇದೆ, ಒಂದು ಹಸಿರು ದಂಟು ಇನ್ನೊಂದು ಕೆಂಪು ದಂಟು ಅಂತ. ಈಗ ಸದ್ಯ ಇಲ್ಲಿ ಬರ್ತಾ ಇರೋದೆಲ್ಲ ಕೆಂಪು ದಂಟು, ಕೆಂಪು ದಂಟಿನ ಸಸಿ ಹಾಕಿದ್ದೀನಿ. ಸೊ ಹಾಗೆ ಇಲ್ಲಿ ಅಲ್ಸಂದೆ ಕಾಳು ಬರುತ್ತೆ, ಮೀಟರ್ ಅಲ್ಸಂದೆ ಅಂತ ಕರಿತೀವಿ ಇದನ್ನ. ಒಂದೊಂದು ಅಲ್ಸಂದೆ ಬಂದು ನಿಮಗೆ ಒಂದು ಹೆಚ್ಚು ಕಮ್ಮಿ 1 meter ಅರ್ಧ ಮೀಟರ್ ಈ ತರ ಉದ್ದ ಇರುತ್ತೆ. ಹಾಗೆ ಇದು ಮಾಮೂಲಿ ಸೊಪ್ಪು, ಮತ್ತೆ ಬೀನ್ಸ್ ಒಂದು ಹಾಕಿದ್ದೀನಿ. ಇದು ನಿಂಬೆ ಹಣ್ಣು, ಮತ್ತೆ ಕಡೆಯಲ್ಲಿ ನಮ್ಮ ಇದು ನುಗ್ಗೆ ಗಿಡ. ಈ ನುಗ್ಗೆ ಮರ ಮೇನ್ ಹಾಕಿರೋದೇ ಸೊಪ್ಪುಗೋಸ್ಕರ, ನಾನು ಕಾಯಿ ಬಿಡದೇ ಇಲ್ಲ. ಇದನ್ನ ಇಷ್ಟೇ ಹೈಟು, ಜಾಸ್ತಿ ಹೈಟ್ ಹೋಗೋಕ್ಕೂ ಬಿಡಲ್ಲ. ಈ ಹೈಟ್ ಆಗ್ತಾ ಇದ್ದಂಗೆ ಅದನ್ನ ಪ್ರೂನ್ ಮಾಡೋದು. ಇದು ಸಖತ್, ಇದು ಅಷ್ಟೇ ಹಾರ್ಡಿ ಪ್ಲಾಂಟ್. ನೀವು ಎಲ್ಲಿ ಇಲ್ಲಿ ಕಟ್ ಮಾಡ್ತೀರಾ, ಕಟ್ ಮಾಡಿ ಮತ್ತೆ ಇಲ್ಲಿಂದನೇ ಚಿಗುರ್ಕೊಳುತ್ತೆ ಅದು. ಸೊ ಹಾಗಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿಕೊಂಡು ಆ ಸೊಪ್ಪನ್ನ ಫ್ರೆಶ್ ಆಗಿ ಮಧ್ಯಾಹ್ನದ ತವೆ ಗಿವೆ ಮಾಡಿಕೊಂಡು ತಿನ್ನೋದು. ಟೆರೆಸ್ ಗಾರ್ಡನ್ ಕಾರ್ಯಕ್ರಮ ಬಗ್ಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಜಸ್ಟ್ ಮಾತ್ ಮಾತಲ್ಲಿ ಕಾರ್ಯಕ್ರಮ, ಐ ಮೀನ್ ನಿಮ್ಮ ಚಾನೆಲ್ ಸ್ಟಾರ್ಟ್ ಮಾಡಿರುವಂತಹ ಈ ಟೆರೆಸ್ ಗಾರ್ಡನಿಂಗ್ ಏನಿದೆಯಲ್ವಾ, ಈ ಒಂದು ಸೀರೀಸ್ ಏನಿದೆ, ಇದು ನಿಜವಾಗ್ಲೂ ಬಹಳ ಜನ ಇದನ್ನ ನೋಡ್ಬೇಕಾಗಿರುವಂಥದ್ದು. ಯಾಕಂದ್ರೆ ಸುಮಾರು ಜನಕ್ಕೆ ಆಸಕ್ತಿ ಇರುತ್ತೆ ಇದು ಟೆರೆಸ್ ಗಾರ್ಡನಿಂಗ್ ಮಾಡಬೇಕು ಅಂತ. ಆದರೆ ಅವರಿಗೆ ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ಏನು ತರಬೇಕು, ಎಲ್ಲಿಂದ ತರಬೇಕು, ಇದು ಯಾವುದರ ಒಂದು ಅರಿವು ಇರೋದಿಲ್ಲ. ಸೊ ಹಾಗಾಗಿ ಅವರು ಅಯ್ಯೋ ಇದು ಭಾಳ ದೂರದಿಂದ ತರಬೇಕು ಅಥವಾ ಇದು ತುಂಬ ಖರ್ಚಾಗುತ್ತೆ ಅನ್ನೋ ಒಂದು ಮಿಸ್ಕನ್ಸೆಪ್ಷನ್ನಿಂದ ಸುಮಾರು ಜನ ಇದರಿಂದ ಹೊರಗೆ ಬಂದುಬಿಡ್ತಾರೆ. ಸೊ ಆದಷ್ಟು ನೀವು ಈಗ ಈ ಪ್ರೋಗ್ರಾಮ್ ನೋಡ್ತಾ ಇರೋವಂಥವ್ರಲ್ಲಿ ನಾನು ಮನವಿ ಮಾಡ್ಕೊಳ್ಳೋದು ಇಷ್ಟೇ, ನೀವು ಸಾಧ್ಯ ಆದರೆ ನಿಮ್ಮಲ್ಲಿ 10 ಗಿಡ ನೆಡೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ, ಅಟ್ಲೀಸ್ಟ್ 1, 2, 3 ನಿಮ್ಗೆ ಎಷ್ಟಾಗತ್ತೋ ಅಷ್ಟು ನಿಮಗೆ ಬೇಕಾಗಿರುವಂತಹ ತರಕಾರಿ ಸೊಪ್ಪನ್ನು ಬೆಳೀರಿ. ಇಲ್ಲ ನಮ್ಗೆ ಅದನ್ನು ಬೆಳೆಯೋಕ್ಕೆ ಅವಕಾಶ ಇಲ್ಲವೇ ಇಲ್ಲ, ಟೈಮ್ ಆಗೋದೇ ಇಲ್ಲ ಅಂದರೆ ಅಟ್ಲೀಸ್ಟ್ ಈ ಒಳ್ಳೆ ಆಕ್ಸಿಜನ್ ಸಪ್ಲೈ ಮಾಡುವಂಥ ಹಲವಾರು ರೀತಿ ಗಿಡಗಳಿವೆ, ಅದನ್ನಾದರೂ ದಯವಿಟ್ಟು ನೀವೆಲ್ಲರೂ ನಿಮ್ಮ ನಿಮ್ಮ ಮನೆಯಲ್ಲಿ ಬೆಳೆಸಿ ಅಂತ ನಾನು ನಿಮ್ಮಲ್ಲಿ ಕಳಕಳಿಯಾಗಿ ಕೇಳ್ಕೊಳ್ತೇನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ತೆ.